ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪ ಯಶ್ವಂತ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಫ್ರೆಂಡ್ಸ್, ಬಂದು ಎಲ್ಲ ರೆಡಿ ಮಾಡಿದೆ. ಅದು ಸ್ಯಾರಿ ಸ್ವಲ್ಪ ಉಡಿಸ್ಲಿಕ್ಕೆ ಬರ್ತಾ ಇಲ್ಲ, ಅದು ತುಂಬಾ ತೆಳು ಇದೆ. ಹಿಂಗೆ ಕಷ್ಟಪಟ್ಟು ಹಾಕಿದ್ದೀನಿ, ತೋರಿಸ್ತೀನಿ. ಈಗೆಲ್ಲ ರೆಡಿಯಾಗಿದೆ, ಬಂದು ಪೂಜೆ ಮಾಡ್ತಾರೆ. ಪೂಜೆ ಮಾಡಬೇಕು ಇವಾಗ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಪಾಪು ಪಾಟಿ ಮಾಡ್ಕೊಂಡಿದ್ದೆ, ಹಂಗಾಗಿ ವಾಶ್ ಮಾಡ್ಕೊಂಬರೋಕೆ ಕರ್ಕೊಂಡೋಗಿದ್ದಾರೆ. ಸೊ ತೋರಿಸ್ತೀನಿ ಇವಾಗ ನೋಡಿ ಫ್ರೆಂಡ್ಸ್, ಈ ಥರ ರೆಡಿ ಮಾಡಿದ್ದೀನಿ. ಅದು ಮುಕ್ಕುಭಾವಕ್ಕೆಲ್ಲ ಇನ್ನೂ ಡೆಕೋರೇಟ್ ಮಾಡಬೇಕಾಗಿತ್ತು, ಮಾಡಲಿಕ್ಕೆ ಟೈಮ್ ಸಿಗದೆ ಕಾರಣ ಇಷ್ಟು ಮಾಡಿದ್ದೀನಿ. ಸೊ ಸಿಂಪಲ್ಲಾಗಿ ಇದು ಮಾಡಿದ್ದೀನಿ. ಅದು ಸ್ಯಾರಿ ತುಂಬಾ ತೆಳು ಇದೆ, ಅದು ನಮ್ಮ ಅತ್ತೆ ತೊಗೊಂಡು ಬಂದಿದ್ದರು, ನಾನು ತರ್ಲಿಕ್ಕೆ ಹೋಗಿರಲಿಲ್ಲ. ಸೊ ಹಾಗಾಗಿ ಇವಾಗೆಲ್ಲ ದೀಪ ಎಲ್ಲ ಹಚ್ಚಿಸ್ಬೇಕು, ಅವ್ರು ಬಂದಮೇಲೆ ಸೊ ಎಲ್ಲ ರೆಡಿ ಮಾಡಿಕೊಡ್ತೀವಿ. ಸೊ ಬಂದರು, ನಾನು ಬರೋಷ್ಟೊಳಗೆಲ್ಲ ರೆಡಿ ಮಾಡಿದ್ದೆ. ಬಂದ ತಕ್ಷಣ ದೀಪ ಎಲ್ಲ ಹಚ್ಚಿ ಅವರು ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಪಾಪನ ಎತ್ಕೊಂಡಿದ್ದೆ, ಅವರಾದ್ಮೇಲೆ ನಾನು ಪೂಜೆ ಮಾಡ್ತೀನಿ. ನೋಡ್ತಾ ಇರ್ಬೋದು ನೀವು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅದೊಂದು ಮರೆ ಹತ್ತ ಎಲೆ ಖುಷಿ ಅಣ್ಣಂಗೆ ಅದು ಅದ್ರೊಳಗೆ ಹಾಕಿನ ಅದ್ರೊಳಗೆ ಅಲ್ಲೇ ಕುಂಕುಮದ ಬಟ್ಲು. ಹಾಂ, ಅದ್ರೊಳಗೆ ಆರತಿ ಮಾಡಬೇಕಾಯ್ತು. ಕೈ ಜಪ ನಮಗ ಇಟ್ಕೋಬೇಕಣ್ಣ.
ತುಂಬ ವರ್ಷಗಳಾದಮೇಲೆ ಪಟಾಕಿನ ನೋಡ್ತಾ ಇರೋದು ನಾನು. ಆಲ್ಮೋಸ್ಟ್ ಆಲ್ ನಾನು ತುಂಬ ವರ್ಷ ಆಯಿತು ಪಟಾಕಿ ಎಲ್ಲ ಹೊಡೆಯೋದು ಬಿಟ್ಬಿಟ್ಟು. ನೋಡ್ತಾ ಇರ್ಬೋದು ಇಷ್ಟು ಪಟಾಕಿನ ತಂದಿದ್ದಾರೆ. ಇದೆಲ್ಲ ಮಕ್ಕಳಿಗೆ ಆಸೆ ಅಲ್ವಾ, ಎಲ್ಲ ಒಡೆದಾಗಿದೆ. ಇಲ್ಲೊಂದು ಸ್ವಲ್ಪ ಇಟ್ಟಿದ್ದಾರೆ ನೋಡಿ. ಇವಾಗ ಕ್ರೇಜ್ ಇಲ್ಲ ನನಗೆ, ಯಾವಾಗ ಮುಖ ಸುಟ್ಕೊಂಡೆ ಆವಾಗಿಂದ ಪಟಾಕಿ ಸಮಸ್ಯೆ ಹೋಗೋದಿಲ್ಲ. ಹಾಗೆ ಹಚ್ಚಿ, ಅದೇನು ಆರಕ್ಕಲ್ಲ. ಹಂಗೆ ಹಚ್ಚಿ, ಹಂಗೆ ಹಚ್ಚಿ. ಅದ್ರೊಳಗೆ ಪೌಡ್ರು ಬರ್ತದ, ಅದು ನಿಮ್ ತಕ್ ಬರ್ಬೇಕಂತ ಅವನು, ಅದಕ್ಕೆ ಅಳ್ತಾ ಇರೋದು ಆಗ್ಲಿಂದ. ಕಾರ್ ತಕ ಹೋಯ್ತು ನೋಡಿ. ಏ ಕೊಡು ಮಗ ಗಣೇಶನಿಗೆ ಮೊದಲು. ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀವಿ. ನಾನು ಅಲ್ಲಿ ಜಾಸ್ತಿ ಹೊತ್ತಿರಲಿಲ್ಲ, ಪಾಪು ಬೇಸಿ ಇದಾಗುತ್ತೆ ಅಂತ ಹೇಳಿ ಮನೆಗೆ ಹೋಗ್ತಾ ಇದ್ದೀನಿ. ಇವರು 10 ಗಂಟೆಗೆ ಬರ್ತಾರೆ. ಇವಾಗ 8:30 ಆಗಿದೆ, ಅವನಿಗೆ ನಿದ್ದೆ ಬಂದುಬಿಟ್ಟಿದೆ ಇವಾಗ. ಸೊ ಹಂಗಾಗಿ ಮನೆಗೆ ಹೋಗ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಇಲ್ಲಿವರೆಗೂ ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಾರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ದಿವಾಲಿ ಎಲ್ರಿಗೂ.